ನಾವ್ರನ್ನ ಸುಲಭವಾಗಿಲ್ಲದಕ್ ಬಿಡಬಾರ್ದು. ಸ್ವಲ್ಪ ಟಫ್ ಫೈಟ್ ಇರ್ಬೇಕಲ್ವಾ? ಆಗ್ಲೇ ಮಜಾ ಬರೋದು. ಇದಕ್ ನೀ ನನಗೆ ಹೆಲ್ಪ್ ಮಾಡ್ತೀಯಲ್ವಾ? ಓಕೆ, ಹೆಲ್ಪ್ ಮಾಡ್ತೀನಿ. ಬಾ ಹೊರಡೋಣ. ಪಾಪ ಸಂಬಂಧಕ್ಕೆ ಭವಿಷ್ಯ ಅಂತ್ಯ. ನನ್ ಕಣ್ಣ ಕಣ್ಣಿ ಕೇಳಿ ನೀವ್ ಯಾಕೆ ತಾಯ್ತಾನೆ ನನ್ನ ತಗ್ದಿಲ್ಲ? ನನಗೆ ನಿಮ್ ಕಣ್ಣಲ್ಲಿ ನನಗೆ ಉತ್ತರ ಕೊಡೋಕ್ಕಾಗಲ್ಲ ಸೂರ್ಯ. ಯಾಕೆಂದ್ರೆ ನೋಡಿದ್ರೆ ನಿಮ್ಗೆ ನನ್ನ ಕಣ್ಣಲ್ಲಿ ನಿಮ್ ಪ್ರೀತಿ ಕಾಣಿಸುತ್ತೆ. ಇದು ನನ್ನ ಫ್ಯಾಮಿಲಿ ಮೆಂಬರ್ ಅಲ್ದಿದ್ರೆ ಏನಂತೆ? ಇದನ್ನ ಹೊರಗಡೆ ಹಾಕಬೇಡ. ಇದು ತುಂಬಾ ಚಿಕ್ಕದು, ಎಷ್ಟು ಮುದ್ದಾಗಿದೆ. ಇದಕ್ಕೆ ಪ್ರಪಂಚದಲ್ಲಿ ಯಾರೂ ಇಲ್ಲ. ಇದನ್ನ ಹೊರಗೆ ಹಾಕಿಬಿಟ್ರೆ ಇದೆಲ್ಲಿರುತ್ತೆ ಹೇಳಿ? ಇದನ್ನ ನಮ್ಮ ಜೊತೆ ನಮ್ಮನೆಯಲ್ಲಿ ಇಟ್ಕೊಳ್ಳೋದು ನಮ್ಮ ಕರ್ತವ್ಯ. ಇದನ್ನ ನನ್ನ ಕುಟುಂಬ ಸದಸ್ಯರನ್ನಾಗಿ ಮಾಡ್ಕೋತೀರಲ್ವಾ? ಹಲೋ ಅಣ್ಣ. ಸೂರ್ಯ, ಆತನ ಹುಡುಕೋದಕ್ಕೆ ನಾನು ರೈಲ್ವೆ ಸ್ಟೇಷನ್ ಹತ್ರ ಹೋಗ್ತಾ ಇದ್ದೀನಿ. ಸರಿ, ನಾನು ಬಸ್ ಸ್ಟ್ಯಾಂಡ್ ಹತ್ರ ಹೋಗ್ತೀನಿ. ಸರಿ, ಹಾಗಾದ್ರೆ ಸಿಕ್ಕ ತಕ್ಷಣ ನನಗೆ ಫೋನ್ ಮಾಡು. ತಾಯಿ ಆಗ್ತಿದ್ದಾಳೆ ಅಂತ ನಿನಗೆ ಚೆನ್ನಾಗಿ ಗೊತ್ತಿತ್ತು. ಪಾರ್ಟಿ ಮುಗಿದ ತಕ್ಷಣ ಅವಳು ಮನೆ ಬಿಟ್ಟು ಹೋಗ್ತಾಳೆ ಅಂತ ಗೊತ್ತಿತ್ತು. ಈ ವಿಷಯನ ನೀನು ನನಗೆ ಯಾಕೆ ಹೇಳಲಿಲ್ಲ? ಹೇಳು. ಅದು ಅಣ್ಣ, ನಿಮ್ಗೆ ಸೂರ್ಯನ್ಗೆ ಮನ್ಸಿಗೆ ಬೇಜಾರು ಮಾಡಕ್ ನನ್ಗೆ ಇಷ್ಟ ಇರ್ಲಿಲ್ಲ. ಸೂರ್ಯನ್ ಹುಟ್ಟಬ್ಬ ಬೇರೆ ಅಲ್ವಾ? ನಾನು 6 ದಿನ ತಡೆಯಕ್ ತುಂಬಾ ಪ್ರಯತ್ನ ಪಟ್ಟೆ, ಆದ್ರೆ ಅವಳು ನನ್ನ ಮಾತೆ ಕೇಳಲಿಲ್ಲ ಅಣ್ಣ. ಸುಳ್ಳು ಹೇಳ್ತಿದ್ಯಾ ನೀನು? ಆರ್ತಿ ಮನೆ ಬಿಟ್ಟು ಹೋಗುವಂತ ಹೆಣ್ಣಲ್ಲ, ಅದರಲ್ಲೂ ನೀನೋಳನ್ ತಡೆದೆ ಅಂದ್ರೆ ಅದನ್ನ ನಾನು ನಂಬಲ್ಲ. ಅಯ್ಯೋ ಅಣ್ಣ, ನನ್ ದೇವರ ಸತ್ಯವಾಗೂ ಹೇಳ್ತಿದ್ದೀನಿ, ನಾನು ಹೇಳ್ತಿರೋದ್ ನಿಜ. ಆರ್ತಿಗೆ ತಾನು ತಾಯಾಗ್ತಿರೋದನ್ನ ಹೇಳಕ್ಕೆ ಭಯ ಆಗಿರ್ಬೋದು, ಅದಕ್ಕೆ ಅವಳು ಆದಿತ್ಯನ್ ಕರ್ಕೊಂಡು ಮನೆ ಬಿಟ್ಟು ಹೋಗಿದ್ದಾಳೆ. ಈ ಆರ್ತಿ ಮಾಡೋದೆಲ್ಲ ಮಾಡ್ಬಿಟ್ಟು ನನ್ನ ಸಿಕ್ಕಾಕ್ಸ್ಬಿಟ್ಟು ಹೋದ್ಲು. ಆರ್ತಿ ಏನಾದ್ರೂ ಸುರಕ್ಷಿತವಾಗಿ ಮನೆಗೆ ಬರ್ದೆ ಹೋದ್ರೆ ಅದರಿಂದ ಆಗೋ ಅನಾಹುತಕ್ಕೆಲ್ಲ ನೀನೇ ಕಾರಣ ಆಗ್ತೀಯ. ಸರ್, ಮೈಸೂರಿಗೆ ಎಷ್ಟೊತ್ತಿಗೆ ಬಸ್ಸು? ಮೈಸೂರಿಗಾ? ಇನ್ನು ಅರ್ಧ ಗಂಟೆಲಿ ಬಸ್ ಹೊರಡುತ್ತೆ. ಹಾಗಾದ್ರೆ ಒಂದು ಫುಲ್ ಟಿಕೆಟ್, ಒಂದು ಹಾಫ್ ಟಿಕೆಟ್ ಕೊಡಿ.
ಏನಿಲ್ಲ ಪುಟ್ಟ. ಅಮ್ಮ ತುಂಬಾ ನಿದ್ದೆ ಬರ್ತಾ ಇದೆ. ಎಷ್ಟು ಸತಿ ಹೇಳಿದ್ದೀನಿ ನನ್ ನಿನ್ ಜೊತೆ ಮಾತಾಡಕ್ ಇಷ್ಟ ಇಲ್ಲ ಅಂತ, ಆದ್ರೂ ಯಾಕೆ ಪದೇ ಪದೇ ಫೋನ್ ಮಾಡ್ತಿದ್ಯ? ನಾನ್ ಯಾವ ಶೂಟಿಂಗು ಬರಲ್ಲ, ನಾನ್ ಯಾವ ಕಾಂಟ್ರಾಕ್ಟು ಒಪ್ಪೋದಿಲ್ಲ. ಯಾವ ಕೋರ್ಟಿಗೆ ಹೋಗ್ತೀಯ ಹೋಗು, ಐ ಡೋಂಟ್ ಕೇರ್. ನನ್ಗೆ ನನ್ ಗಂಡ ನನ್ ಫ್ಯಾಮಿಲಿ ಅದೇ ಇಂಪಾರ್ಟೆಂಟ್, ಅರ್ಥ ಆಯ್ತಾ? ಹಾಗ ರಾಖಿ, ಅವತ್ತು ನೀನು ಎಮೋಷನಲಿ ವೀಕ್ ಆಗಿದ್ದಾಗ, ನಿನ್ನ ಗಂಡ ನಿನ್ನ ಜೊತೆಲಿ ಇಲ್ಲದೆ ಇದ್ದಾಗ ಸಮಾಧಾನ ಮಾಡ್ಕೊಳ್ಳೋದಕ್ಕೆ ಯಾರು ಹೆಗಲು ಸಿಕ್ತು ಅಂತ ಸ್ವಲ್ಪ ಯೋಚನೆ ಮಾಡು. ಮಾಡ್ಕೊಳ್ಳಲ್ಲ ಭಾಸ್ಕರ್, ಈ ನಡುವೆ ತುಂಬಾ ಜಗಳ ಮಾಡ್ತಾನೆ. ಮುಂದೆ ಸಿಟ್ಟಲ್ಲಿ ಕೆಟ್ಟ ಔಟ್ ಅಂತ ಹೇಳ್ದ ನನಗೆ. ಅಳ್ಬೇಡ ರಾಖಿ, ನಿನ್ನ ಕಣ್ಣಲ್ಲಿ ನೀರು ಬಂದ್ರೆ ಚೆನ್ನಾಗಿರೋದಿಲ್ಲ. ಪ್ಲೀಸ್, ನನ್ನಿಂದ ದೂರ ಇರಿ. ರಾಖಿ, ನಾನು ನಿನಗೆ ಸಮಾಧಾನ ಮಾಡ್ತಾ ಇದ್ದೀನಿ. ನಾನು ನಿನ್ನ ಬೆಸ್ಟ್ ಫ್ರೆಂಡ್ ಅಲ್ವಾ? ಫ್ರೆಂಡ್ಸ್ ಹತ್ರ ತಾನೇ ನಾವು ನಮ್ಮ ನೋವನ್ನ ಹೇಳ್ಕೊಳ್ಳೋದು. ಕುಡ್ದು ನಾನು ಒಂದು ತಪ್ಪು ಮಾಡಿದ್ದೀನಿ, ನನ್ನಿಂದ ದೂರ ಇರಿ. ರಾಖಿ, ನೀನೇನು ತಪ್ಪು ಮಾಡಿಲ್ಲ, ತಪ್ಪು ಮಾಡಿರೋದು ಆ ಭಾಸ್ಕರ್. ಅವನಿಗೆ ನಿನ್ನ ಟ್ಯಾಲೆಂಟ್ ಬಗ್ಗೆ ಗೌರವನೇ ಇಲ್ಲ. ಅವನ ಬಗ್ಗೆ ತುಂಬಾ ಚಿಂತೆ ಮಾಡಬೇಡ ನೀನು. ಅವನ ಮೇಲೆ ಸೇಡ್ ತೀರಿಸ್ಕೊಳ್ತಾ ಇದ್ದೀನಿ ಅಂತ ತಿಳ್ಕೊ. ನಿನ್ನನ್ನ ಕೆಟ್ಟ ಔಟ್ ಅಂದಿದ್ದಾನೆ. ನಿನ್ನ ಪ್ರೀತಿಗೆ ಅವನು ಲಾಯಕ್ಕೆ ಅಲ್ಲ. ನೀನೇನು ತಪ್ಪು ಮಾಡ್ತಾ ಇಲ್ಲ, ಎಲ್ಲ ಮರ್ತ್ಬಿಡು. ಈಗ ಏನಾಯ್ತು, ಯಾಕೆ ಹಿಂಗೆ ಕೂಗಾಡ್ತಿದ್ಯಾ?
ನಾನೇನ್ ರೇಪ್ ಮಾಡ್ದೆ ನಿನ್ನನ್ನ, ನೀನ್ ಒಪ್ಪಿದ ಮೇಲೆ ಇದೆಲ್ಲ ನಡೆದಿತ್ತು, ನಾನೇನ್ ಬಲವಂತ ಮಾಡ್ದೆ ನಿನ್ನನ್ನ? ನಾನು ನಶೆಯಲ್ಲಿದ್ದೆ, ನನಗ್ ಪ್ರಜ್ಞೆ ಇರ್ಲಿಲ್ಲ. ಸಾರಿ ಭಾಸ್ಕರ್, ನನಗ್ ಮೋಸ ಮಾಡ್ಬಿಟ್ಟೆ. ಎಕ್ಸ್ಟ್ರೀಮ್ಲಿ ಸಾರಿ. ರಾಕಿ, ನನ್ ಮಾತು ನನ್ನ ಮುಟ್ಟಬೇಡ, ಹತ್ರ ಬರ್ಬೇಡ ನೀನು. ರಾಕಿ, ಜಸ್ಟ್ ರಿಲ್ಯಾಕ್ಸ್. ಈಗ ಏನಾಗಿದೆ ಅಂತ ಇಷ್ಟೊಂದು ಅಪ್ಸೆಟ್ ಆಗ್ತಿದ್ಯಾ ನೀನು? ಇದೆಲ್ಲ ಕಾಮನ್. ವಾಟ್ಸ್ ದ ಬಿಗ್ ಡೀಲ್? ಇದೆಲ್ಲ ಮಾಮೂಲಿ ಅಂತ ಅನ್ಕೊಂಡ ಹುಡುಗಿ ಎಲ್ಲ ನಾನು. ಫೋನ್ ಕಟ್ ಮಾಡೋ ಪ್ರಯತ್ನ ಮಾಡಬೇಡ. ನೀನು ಮರಿತೀನಿ ಅಂದ್ರು ನಾನು ನಿನ್ನನ್ನ ಮರೆಯೋದಕ್ಕೆ ಬಿಡೋದಿಲ್ಲ. ನೀನೇನಾದ್ರೂ ಕಾಂಟ್ರಾಕ್ಟ್ ನ ಕ್ಯಾನ್ಸಲ್ ಮಾಡಿದ್ರೆ ನಮ್ಮಿಬ್ರು ಮಧ್ಯೆ ನಡೆದಿದ್ದ ವಿಡಿಯೋನ ರಿಲೀಸ್ ಮಾಡ್ತೀನಿ. ಏನ್ ಬೊಗಳ್ತಿದ್ಯಾ? ಬೊಗಳ್ತಾ ಇಲ್ಲ, ನಿಜ ಹೇಳ್ತಾ ಇದ್ದೀನಿ. ಅವತ್ತು ರಾತ್ರಿ ನಮ್ಮಿಬ್ರು ಮಧ್ಯೆ ನಡೆದದನ್ನ ನಾನು ನನ್ನ ಮೊಬೈಲ್ನಲ್ಲಿ ವಿಡಿಯೋ ಮಾಡಿದ್ದೀನಿ. ನೀನು ಹ್ಞೂ ಅಂದ್ರೆ ನಿಮ್ಮ ಮನೆಯವ್ರಿಗೆಲ್ಲ MMS ಮಾಡ್ತೀನಿ. ಮಾಡ್ಲಾ? ಇದನ್ನೆಲ್ಲ ಮಾಡೋದ್ರಿಂದ ನಿನಗೇನ್ ಸಿಗತ್ತೆ? ಒಬ್ಬ ಮನುಷ್ಯ ಇಷ್ಟು ಕೀಳಾಗಿ ನಡ್ಕೋತಾನೆ ಅಂತ ನನಗೆ ಊಹಿಸ್ಕೊಳಕ್ಕೂ ಆಗ್ತಿಲ್ಲ. ನೋಡು ರಾಕಿ, ನಾನೊಬ್ಬ ಬಿಸ್ನೆಸ್ ಮ್ಯಾನ್. ಯಾವ ಬಿಸ್ನೆಸ್ ಮ್ಯಾನ್ ಆಗ್ಲಿ ನಷ್ಟ ಅನುಭವಿಸೋದಕ್ಕೆ ಇಷ್ಟಪಡೋದಿಲ್ಲ. ನೀನು ಶೂಟ್ಗೆ ಬರದೇ ಇದ್ರೆ ನನ್ನ ಶೋ ಮತ್ತೆ ನನ್ನ ಹಣ ಎರಡೂ ಹಾಳಾಗುತ್ತೆ. ನಿನ್ನ ತಪ್ಪಿಗೆ ನಾನು ಯಾಕೆ ನಷ್ಟ ಅನುಭವಿಸ್ಲಿ? ಏನು ನನ್ನ ತಪ್ಪ? ನೀನ್ ನನ್ನ ದಾರಿ ತಪ್ಪಿಸ್ತೆ, ನಿನ್ ಸಹಾಯದ ಅಗತ್ಯ ಇಲ್ಲ ಅಂತ ಹೇಳಿದ್ರು ನನ್ನ ಪರಿಸ್ಥಿತಿ ಲಾಭ ಪಡ್ಕೊಂಡೆ. ಯೋಚಿ, ಹೋಗ್ಬೇಡ. ನಿನಗೆ ಸಮಾಧಾನದಿಂದ ತಿಳಿಸಿ ಹೇಳ್ತಾ ಇದ್ದೀನಿ, ನಿನ್ನ ಮ್ಯಾರಿಡ್ ಲೈಫ್ ಚೆನ್ನಾಗಿರ್ಬೇಕು ಅಂದ್ರೆ ನಿಮ್ ಮನೆಯವ್ರಿಗೆ ಈ ವಿಷಯ ಗೊತ್ತಾಗ್ಬಾರ್ದು ಅಂದ್ರೆ ಮರ್ಯಾದೆಗೆ ಶೂಟ್ ಬಾ. ಓ ಶಟ್ ಅಪ್, ನಾನೇನ್ ಹಳೆ ಕಾಲದ ಹುಡುಗಿ ಅಲ್ಲ, ಈಗಿನ ಕಾಲದ ಹುಡುಗಿ. ನಾನ್ ಶೂಟಿಂಗ್ ಬರಲ್ಲ, ನೀನ್ ಏನ್ ಮಾಡ್ಕೋತೀಯ ಮಾಡ್ಕೋ. ನಾನ್ ಶೂಟಿಂಗ್ ಬರಲ್ಲ. ಹಲೋ ಹಲೋ, ರಾತ್ರಿ ನಮ್ಮಿಬ್ರು ಮಧ್ಯೆ ನಡೆದದನ್ನ ನಾನು ನನ್ನ ಮೊಬೈಲ್ನಲ್ಲಿ ವಿಡಿಯೋ ಮಾಡಿದ್ದೀನಿ. ನೀನು ಹ್ಞೂ ಅಂದ್ರೆ ನಿಮ್ಮ ಮನೆಯವ್ರಿಗೆಲ್ಲ MMS ಮಾಡ್ತೀನಿ. ಮಾಡ್ಲಾ? ಯಾಕೆ ಹೀಗ್ ಮಾಡಿದೆ? ಹೇಗಾಯ್ತಿದಲ್ಲ, ನೀನ್ ಭಾಸ್ಕರ್ನ ತುಂಬಾ ಪ್ರೀತಿಸ್ತೀಯ ಅಲ್ವಾ? ಮತ್ತೆ ಈಗ ಯಾಕೆ ಅವನ್ ಮೋಸ ಮಾಡಿದೆ? ಅಮ್ಮ, ನನ್ನ ನಂಬು, ನಾನು ನಿಜ ಹೇಳ್ತಿದ್ದೀನಿ, ನಡೆದಿದ್ರಲ್ಲಿ ನಂದೇನು ತಪ್ಪಿಲ್ಲ. ಮನೇಲಿ ಇಷ್ಟೊಂದು ಟೆನ್ಷನ್ ಇದೆ, ನೀನು ನನಗೆ ಸಪೋರ್ಟ್ ಮಾಡೋದ್ ಬಿಟ್ಟು ಬೈತಿದ್ಯಲ್ಲ. ಆ ರಾಕೇಶ್ ನನಗೆ ಮೋಸ ಮಾಡ್ಬಿಟ್ಟ, ಈಗ ಬ್ಲಾಕ್ ಮೇಲ್ ಮಾಡ್ತಿದ್ದಾನೆ. ಭಾಸ್ಕರ್ ತುಂಬಾ ಎಮೋಷನಲ್, ಅವನಿಗೇನಾದ್ರೂ ವಿಷಯ ಗೊತ್ತಾದ್ರೆ ಅವನ್ ಕುಸ್ತ ಹೋಗ್ತಾನೆ. ಈಗಾಗ್ಲೇ ಮನೆಯವ್ರು ಯಾರಿಗೋ ಮುಖ ಕೊಟ್ಟು ಮಾತಾಡಕ್ ಆಗ್ತಿಲ್ಲ, ಅವ್ರಿಗೂ ವಿಷಯ ಗೊತ್ತಾಗ್ಬಿಟ್ಟೆ. ನಾನ್ ಏನ್ ಮಾಡ್ಲಿ ಅಮ್ಮ, ನನಗೋಸರು ಕಟ್ಟಂಗ ಆಗ್ತಿದೆ. ಇಲ್ಲ, ಭಾಸ್ಕರ್ಗೆ ಎಲ್ಲಾ ವಿಷಯ ಹೇಳ್ಬಿಡ್ತೀನಿ. ನಾನ್ ಸತ್ಯ ಹೇಳಿ ಅವನ ಹತ್ರ ಕ್ಷಮೆ ಕೇಳ್ತೀನಿ. ನನಗ್ ಹೆಸರು ದೊಡ್ಡು ಯಾವ್ದು ಬೇಡಮ್ಮ, ನನಗ್ ನನ್ ಭಾಸ್ಕರ್ ಬೇಕು. ನಾನ್ ಅವನನ್ನ ಕಳ್ಕೊಳ್ಳಲ್ಲ, ಅವ್ನ ನನ್ ಜೊತೆ ಇದ್ರೆ ನನಗ್ ಯಾವ ಭಯನೂ ಇರಲ್ಲ. ಆ ರಾಕೇಶ್ ನನಗ್ ಬ್ಲಾಕ್ ಮೇಲ್ ಮಾಡಲ್ಲ. ಏನ್ ಮಾಡ್ತಿದ್ಯಾ? ನಿಂಗೇನ್ ತಲೆ ಕೆಟ್ಟಿದ್ಯಾ? ಭಾಸ್ಕರ್ ನಿನ್ನ ಕ್ಷಮಿಸ್ತಾನೆ ಅನ್ಕೊಂಡ್ಯಾ? ಸ್ವಲ್ಪ ಯೋಚನೆ ಮಾಡು ರಾಕಿ, ಇಂಥ ವಿಷಯ ಕೇಳಿದ್ಮೇಲೆ ಅವನ್ ಸುಮ್ನೆ ಇರ್ತಾನೆ ಅನ್ಕೊಂಡ್ಯಾ? ಒಂದ್ ವೇಳೆ ಅವನೇ ಹೀಗ್ ತಪ್ಪು ಮಾಡಿದ್ರೆ
ನೀನ್ ಅವನನ್ನ ಕ್ಷಮಿಸ್ತಾ ಇದ್ಯಾ ಹೇಳು? ನೀನ್ ಭಾಸ್ಕರ್ಗೆ ಯಾವ ವಿಷಯನೂ ಹೇಳೋ ಹಾಗಿಲ್ಲ. ಗಂಡ ಹೆಂಡತಿ ಯಾರೇ ಆಗಿರ್ಲಿ, ಅವ್ರ ಮಧ್ಯೆ ಎಷ್ಟೇ ಪ್ರೀತಿ ಇರ್ಲಿ, ಇಂಥ ಮೋಸನ ಯಾರು ಸಹಿಸ್ಕೊಳ್ಳಲ್ಲ. ತನ್ನ ಮನೆ ಸಂಸಾರ ಉಳಿಸ್ಕೊಳ್ಳಕ್ಕೆ ಒಂದ್ ವೇಳೆ ಹೆಂಡತಿ ಗಂಡನ ಕ್ಷಮಿಸಿದ್ರು ಕ್ಷಮಿಸ್ಬೋದು, ಆದ್ರೆ ಗಂಡ ಮಾತ್ರ ಯಾವತ್ತೂ ಸಹಿಸ್ಕೊಳ್ಳಲ್ಲ. ನಾನ್ ನಿನ್ ಸಂಸಾರ ಹಾಳಾಗಕ್ಕೆ ಯಾವತ್ತೂ ಬಿಡಲ್ಲ ರಾಕಿ. ಅಮ್ಮ, ಆ ರಾಕೇಶ್ ನನ್ನನ್ನ ಬಿಡೋದಿಲ್ಲ. ಈಗ ನೀನೆ ಹೇಳಮ್ಮ, ನಾನು ಈಗ ಏನ್ ಮಾಡ್ಲಿ ಅಂತ? ಸರಿ, ಇನ್ ಐದ್ ದಿನ ಶೂಟಿಂಗ್ ಬಾಕಿ ಇದೆ ಅಲ್ವಾ? ಮೊದಲು ಶೂಟಿಂಗ್ ಮುಗಿಸು, ಐದ್ ದಿನ ನಾನ್ ನಿನ್ ಜೊತೆ ಬರ್ತೀನಿ. ಶೂಟಿಂಗ್ ಮುಗಿದ್ಮೇಲೆ ಒಳ್ಳೆ ಹೆಂಡತಿ ಒಳ್ಳೆ ಸೊಸೆ ಆಗಿ ನೀನು ಮನೆ ನೋಡ್ಕೊಂಡಿರು. ಆಗ ಯಾರಿಗೂ ವಿಷಯನೂ ಗೊತ್ತಾಗಲ್ಲ, ನಿನ್ ಸಂಸಾರನೂ ಹಾಳಾಗಲ್ಲ. ರಾಕಿ, ಸಂಸಾರಕ್ಕೆ ಸಂಬಂಧಗಳನ್ನ ಸುಟ್ಟು ಹಾಕೋ ವಿಷಯನ ಮುಚ್ಚಿಡೋದೇ ಒಳ್ಳೇದು. ನಿನ್ಗೆ ನಾನ್ ಹೇಳ್ತಿರೋ ವಿಷಯಗಳು ಅರ್ಥ ಆಗ್ತಿದೆ ಅಲ್ವಾ? ಚಿನ್ನ, ಬಸ್ ಬಂದುಕೊಂಡು ಹೊರಡೋಣವಾ? ಅಲ್ಲಿದ್ರೆ ಪ್ಲಾಟ್ಫಾರ್ಮ್ ರೈಡ್ ಇದೆಯಲ್ಲ. ಅಲ್ಲ, ಥ್ಯಾಂಕ್ ಯು ಸರ್. ನೋಡ್ಬಿಡ್ತಾರೆ, ಬನ್ನಿ ಬಚ್ಚಿಟ್ಕೊಳ್ಳೋಣ. ನನಗ್ ಬೇಕಾಗಿರೋದು ಇದೆ. ಸೂರ್ಯವ್ರು ನಮ್ಮ ಹತ್ರ ಬಂದು ಪ್ರೀತಿಯಿಂದ ಅಪ್ಪಿ ನಮ್ಮನ್ನ ಮನೆ ಕರ್ಕೊಂಡು ಹೋಗ್ಲಿ ಅನ್ನೋದೇ ನನ್ನ ಆಸೆ. ಸೂರ್ಯ ಅವ್ರು ನಮ್ಮನ್ನ ಮನೆ ಕರ್ಕೊಂಡು ಹೋದ್ರು,
ಜೀವನ ಪೂರ್ತಿ ಅವ್ರ ತಮ್ಮನ್ ತಾವು ಕ್ಷಮಿಸ್ಕೊಳ್ಳೋದಿಲ್ಲ. ಅವ್ರ ಎದುರಿಗಿದ್ರು ಅವ್ರಿಗೆ ಪ್ರತಿ ಕ್ಷಣ ಅವ್ರಿಗೆ ಅದನ್ನೇ ನೆನಪು ಮಾಡ್ಕೊಡ್ತಿರ್ತೀಯ. ನೀನ್ ಸೂರ್ಯವ್ರ ಜೀವನದಿಂದ ಶಾಶ್ವತವಾಗಿ ದೂರ ಹೋದ್ರೇನೆ ಒಳ್ಳೇದು. ಹೋಗು ಆರತಿ, ಹೋಗು.